ಬ್ಯೂಟಿಫುಲ್ ಪೀಪಲ್, ಐ ಆಮ್ ಸೋ ಗ್ರೇಟ್ಫುಲ್. ಈ ವಿಡಿಯೋದಲ್ಲಿ ನನ್ನ ಬರ್ತ್ಡೇ ಶಾಪಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಾನು ಒಂದೇ ಕಡೆ ಸಿಗುತ್ತೆ ಅಂದ್ರೆ ಆ ಫೀಲಿಂಗ್ ಮಾತಲ್ಲೇ ಹೇಳಕ್ಕಾಗಲ್ಲವಾ? ಇವತ್ ನಾ ಹೋಗ್ತಾ ಇರೋ ಪ್ಲೇಸ್ ಬಂದು ಅಮೆರಿಕನ್ ನ್ಯಾಷನಲ್ ಪ್ರೈಸಸ್ ಡಿಪಾರ್ಟ್ಮೆಂಟ್ ಸ್ಟೋರ್ ರಿಟೇಲರ್, ಅದನ್ನೇ ಬರ್ಲಿಂಗ್ಟನ್ ಅಂತ ಕರೀತಾರೆ. ಅಯ್ಯೋ, ಜಾಸ್ತಿ ವಿಡಿಯೋ ಮಾಡಕ್ಕೆ ಟೈಮೇ ಸಿಗ್ತಾ ಇಲ್ಲ, ಅದಕ್ಕೆ ಈ ವಿಡಿಯೋದಲ್ಲೇ ಎಲ್ಲ ನೋಡೋಣ. ಬನ್ನಿ ಬನ್ನಿ. ಇಲ್ಲಿನ ಸ್ಪೆಷಾಲಿಟಿ ಏನಂದ್ರೆ ಆಲ್ ಬ್ರ್ಯಾಂಡೆಡ್ ಐಟಮ್ಸ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅದೇನಂದ್ರೆ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಇಂದ ಹಿಡ್ದು ವಾಚಸ್, ಡೆಕೋರೇಟಿವ್ ಐಟಮ್ಸ್, ಬೇಬಿ ಪ್ರಾಡಕ್ಟ್ಸ್, ಕ್ಲೋಥಿಂಗ್ಸ್, ಆಲ್ ಟೈಪ್ ಆಫ್ ಆಕ್ಸೆಸರಿನು ಎಲ್ಲ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗುತ್ತೆ. ಅದ್ಯಾವ್ದಂದ್ರೆ ವರ್ಸಾಚಿ ಪರ್ಫ್ಯೂಮ್ಸ್ ಇಂದ ಹಿಡ್ದು US ಪೋಲೋ, CK ಪರ್ಫ್ಯೂಮ್ಸ್, ಗೆಸ್ ಪರ್ಫ್ಯೂಮ್ಸ್ ಎಲ್ಲ. And here the comes guest watches, so beautiful. ನನ್ ಮನೆಯಲ್ಲಿ ಅನ್ಕೊಂಡೆ $100 ಒಳಗಡೆನೆ ಖರ್ಚು ಮಾಡ್ಬೇಕು ಅಂತ. ನೋಡೋಣ ಬನ್ನಿ. ನನ್ಗೇನೋ ನನ್ನ ಆಸ್ತಿ ಪತ್ರನೇ ತಗೊಂಬಂದಂಗಿದೆ. $100 ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ 8,200 ರೂಪಾಯಿ. ಅಮ್ಮಾ, ನಾನೇನ ಇಷ್ಟೊಂದ್ ಖರ್ಚು ಮಾಡ್ತಾ ಇದ್ದೀನಿ ಅಂತ ಮನೇಲಿ ಗೊತ್ತಾದ್ರೆ ಅಷ್ಟೇ ಕತೆ. ನಾನಂತೂ 2-3 ಶಾಪಿಂಗ್ ಮಾಲ್ ತಿರುಗ್ದೆ, ಎಲ್ಲೂ ಸೆಟ್ ಆಗಿಲ್ಲ. ನನ್ನ ಫ್ರೆಂಡ್ ಒಬ್ಳು ಬರ್ಲಿಂಗ್ಟನ್ ಹೋಗು ಅಂತ ಸಜೆಸ್ಟ್ ಮಾಡಿದ್ಲು, ಅದಕ್ಕೆ ಬಂದೆ. ಎಲ್ಲ ಶಾರ್ಟ್ ಡ್ರೆಸ್ಸಸ್ ಇಲ್ಲಿ ಸಿಗೋದು, ಏನೋ ಒಂದು ಸ್ವಲ್ಪ ಲಾಂಗ್ ಡ್ರೆಸ್ಸಸ್ ಹಾಕೊಂಡ್ರೆ ಏನೋ ಪಾಪ ಮಾಡ್ದಂಗೆ ನೋಡ್ತಾರೆ. ನಮ್ಗೇನಾನ ಸೌತ್ ಇಂಡಿಯನ್ ಸ್ಟೈಲ್ ಸ್ಯಾರೀಸು, ಕುರ್ತಾಸು ಏನಾನ ಬೇಕಂದ್ರೆ ಇಂಡಿಯನ್ ಸ್ಟೋರ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಮ್ಗೆಲ್ಲಾನು ಸಿಗುತ್ತೆ. ನಾನೀಗ ಹೋಗ್ತಾ ಇರೋದು ಬ್ಯಾಗ್ ಸೆಕ್ಷನ್ಗೆ. ಇಲ್ಲಿ ಎಲ್ಲ ಥರದ್ದು ಬ್ರ್ಯಾಂಡೆಡ್ ಬ್ಯಾಗ್ ಸಿಗುತ್ತೆ. ಅದ್ಯಾವ್ದಂದ್ರೆ ಮೈಕಲ್ ಕೋರ್, CK, ಗೆಸ್, ಲೂಯಿ ವಿಟನ್, ಕೋಚು, ಟಾಮಿ ಹಿಲ್ಫಿಗರ್, ಹೀಗೆ ಬೇಜಾನ್ ಇದಾವೆ. ನನ್ನ ಹತ್ರ ನೋಡ್ತಾ ಇದ್ದೀರಲ್ಲ, ಅದು ಗೆಸ್ ಬ್ರ್ಯಾಂಡೆಡ್ ಬ್ಯಾಗು. ಅದು ಬಂದು $45, ಆಲ್ಮೋಸ್ಟ್ 4,000. ಈ ಬ್ಯಾಗ್ಸ್ ರೇಟ್ ಎಲ್ಲ ಬಂದು $20 ಇಂದ $50 ಒಳಗಡೆ ಇರುತ್ತೆ. ಇಂಡಿಯನ್ ಕರೆನ್ಸಿಯಲ್ಲಿ 2,000 to 5,000 ರುಪೀಸ್. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಈಗ ನಮ್ಮ ಅಮ್ಮ ಏನನ್ನ ವಿಡಿಯೋ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಟ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ನನ್ಗಿದೆ ಮಾರಿ ಹಬ್ಬ. ಯಾಕಂದ್ರೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ ಕತೆ ನಂದು. ನನ್ನ ಹತ್ರ ಶ್ಯಾಂಪು ಖಾಲಿ ಆಗಿತ್ತು, ಅದಕ್ಕೆ ಶ್ಯಾಂಪು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇದು ಒಂದು ಶ್ಯಾಂಪು ಬಂದು $23. ಓ ಮೈ ಗಾಡ್, ಆದ್ರೂ ಏನ್ ಮಾಡೋದು, ತಗೊಂಡ್ಲೇಬೇಕಲ್ವಾ? ತಗೊಂಡೆ. ನಿಮ್ಗೆ ಅರ್ಥ ಆಗಿರ್ಬೋದಲ್ವಾ ನಾವು ಯಾವ ಸೆಕ್ಷನ್ ಅಲ್ಲಿ ಇದೀವಿ ಅಂತ? ಬ್ಯೂಟಿ ಸೆಕ್ಷನ್ ಅಲ್ಲಿ. ನೋಡ್ತಾ ಇದೀರಲ್ಲ ನಾನು ಯೂಸ್ ಮಾಡೋ ಶ್ಯಾಂಪು, ಇದು ಬಂದು $23. ಹುಡುಗಿರ್ ಮೇಕಪ್ ಇಲ್ಲ ಅಂದ್ರೆ ಆಚೆ ಹೋಗಲ್ಲ ಅಲ್ವಾ? ಈ ಕಾಲದಲ್ಲಿ ಎಲ್ಲರಿಗೂ ಮೇಕಪ್ ಬೇಕು, ಅದು ಬರ್ತ್ಡೇ ಪಾರ್ಟೀಸ್ ಬಂದ್ರೆ ಇನ್ನ ಬೇಜಾನ್ ಮೇಕಪ್ ಮಾಡ್ತಾರೆ. ಈಗ ನೋಡ್ತಾ ಇದೀವಲ್ಲ ಐನಿಂಗ್ ಮಿಷನ್ನು, ಕರ್ಲಿಂಗ್ ಮಿಷನ್ನು, ಹೇರ್ ಡ್ರೈಯರು, ಇದೆಲ್ಲ $100 ಒಳಗಡೆ ಇದೆ. ಬನ್ನಿ ಶೂಸ್ ನೋಡೋಣ ಯಾವ್ದ್ಯಾವ್ದಿದೆ ಅಂತ. ಇದು ಬಂದು ರಿಬಾಕ್. ಹೀಗೆ ಹಲವಾರು ಬ್ರ್ಯಾಂಡೆಡ್ ಶೂಸಸ್ನ ನೋಡ್ಬೋದು. ಅದು ಯಾವ್ದಂದ್ರೆ ನೈಕಿ, ಪೂಮಾ, ಅಡಿಡಾಸ್, ಇನ್ನ ಹಲವಾರು. ಏನು ಇವಳು ಯಾವಾಗ್ಲೂ ಬ್ರ್ಯಾಂಡೆಡ್ ನೇಮೇ ಹೇಳ್ತಾ ಇದ್ದಾಳೆ ಅನ್ಕೊಂತ ಇದ್ದೀರಾ ಅಲ್ವಾ? ಇಂಡಿಯಾದಲ್ಲಿ ಜಸ್ಟ್ ನೋಡಿದ್ದೆ, ಆದ್ರೆ ಇಲ್ಲಿ ತಗೊಂಡು ಯೂಸ್ ಮಾಡ್ತಿದ್ದೀನಲ್ವಾ, ಅದಕ್ಕೆ ಆ ಮಜಾನೇ ಬೇರೆ. ಹಾ, ಬಿಲ್ಲಿಂಗ್ ಸೆಕ್ಷನ್ ಬಂದ್ಬಿಟ್ನ, ತಗೊಂಡ್ವಾಗ ಮಜಾ ಇರುತ್ತೆ, ಕಟ್ಟುವಾಗ ಗೊತ್ತಾಗೋದು ಎಷ್ಟು ಬಾಧೆ ಆಗುತ್ತೆ ಅಂತ.